वेलकम बैक टू माय चैनल एल्लरिगू नमस्कार इवत्तु ब्रेड वग्गरणे अथवा ब्रेड उप्पिट्टु हेंगे माडोदु नोडकोंबरण इदु स्नैक रेसिपी मक्कळु तुंबा इष्टपट्टु तिंतार अष्टु टेस्टी आगिरुत्तति ई रेसिपी नावु इवनिंग मत्तु मॉर्निंग यूज माड्कोबहुदु तुंबा चेन्नागिरुत्तति ई तर नावु माड्कोडोद्रिंद मक्कळिगू इष्ट आगुत्तति ईग नोड्री बेकागिरुव सामग्रिगळु ब्रेड ना ई तर पीस माडि इट्कोंडिनि सण्णगे हेच्चिद ईरुळ्ळि ಒಂದು ಟೊಮ್ಯಾಟೋ ಕರಿಬೇ ಕೊತ್ತಂಬರಿ ಸಾಸಿವೆ ಸ್ವಲ್ಪ ಉಪ್ಪು ಗರಂ ಮಸಾಲಾ ಅರಿಶಿನದ ಪುಡಿ ಇದು ಟೊಮ್ಯಾಟೋ ಕೆಚಪ್ ಬೇಕಾದ್ರೆ ನೀವು ಯೂಸ್ ಮಾಡ್ಕೊಳ್ರಿ ಬೇಡಾದ್ರೆ ಬಿಡಬಹುದು ಎಣ್ಣೆ ಈಗ ಹೆಂಗ್ ಮಾಡೋದು ನೋಡ್ಕೊಂಡು ಬರೋಣ ಈಗ ಒಂದು ಬಾಳಿಗೆ ಇಟ್ಟಿನಿ ಬಾಳಿಗೆಗೆ ಎಣ್ಣೆ ಹಾಕೋಬೇಕು यार होसदागि नोडकत्तीरि प्लीज नन्न चानल न सब्सक्राइब माड्कोंडु सपोर्ट माड्रि इदुवरेगू नन्न चानल न सब्सक्राइब माड्कोंडु नोडोरिगे तुंबा तुंबा धन्यवादगळु ईग एण्णे हाक्कोंडे नोड्रि नावु ब्रेड तंदाग ई तर मक्कळिगे माड्कोडोद्रिंद दोड्डोरु इष्टपड्तिंतार मक्कळु इष्टपड्तिंतार तुंबा टेस्टी आगिरुत्ते इदु ब्रेड वग्गरणे ईग एण्णे कादिंद ओंद स्वल्प सासिवे हाक्कोबेकु ಸಾಸಿವೆ ಸಿಡಿಬೇಕು ಅಲ್ಲಿವರೆಗೂ ಹಾಗೆ ಬಿಡಬೇಕು ಅದನ್ನ ಈಗ ಸಾಸಿವೆ ಚಟ್ಪಟ್ ಅಂತ ಸಿಡಿಯಕತ್ತವು ಈ ಟೈಮ್ ನಾಗ ನಾವು ಕರಿಬೇ ಹಾಕೋಬೇಕು ಕರಿಬೇ ಹಾಕೊಂಡ ಮೇಲೆ ಈರುಳ್ಳಿ ಹಾಕೊಂತೀನಿ ಈಗ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ತಗೊಂಡೇನಿ ನೀವು ಎಷ್ಟು ಬ್ರೆಡ್ ತಗೊಂತೀರಿ ಅದರ ಮೇಲೆ ನಾವು ಈರುಳ್ಳಿ ತಗೋಬೇಕಾಗ್ತತಿ ಸ್ವಲ್ಪ ಜಾಸ್ತಿ ಬ್ರೆಡ್ ತಗೊಂಡ್ರೆ ಜಾಸ್ತಿ ಒಗ್ಗರಣೆ ಬೇಕಾಗ್ತತಿ ಹಿಂಗಾಗಿ ನಾನು ಜಾಸ್ತಿ ಈರುಳ್ಳಿ ತಗೊಂಡೇನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನಾನು ಫ್ರೈ ಮಾಡ್ಕೋಬೇಕು ನಾನು ಇಲ್ಲಿ ಖಾರದ ಪುಡಿ ಹಾಕಕತ್ತೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನಕಾಯಿನ ಹಾಗೆ ಕಟ್ ಮಾಡ್ಕೊಂಡು ಹಾಕೋಬಹುದು ಈಗ ಟೊಮ್ಯಾಟೋ ಹಣ್ಣು ಹಾಕಕತ್ತೀನಿ ಒಂದು ಟೊಮ್ಯಾಟೋ ಹಣ್ಣು ತಗೊಂಡೇನಿ ಭಾಳ ತಗೊಂಡ್ರೆ ಹುಳಿ ಹುಳಿ ಆಗ್ತತಿ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಒಂದ ಸಾಕು ಹಿಂಗಾಗಿ ಒಂದು ಹಾಕೊಂಡೇನಿ ನಾನೀಗ ನೀವು ಟೊಮ್ಯಾಟೋ ಕೆಚಪ್ ನಿಮಗೆ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು ಅದನ್ನು ಹಾಕಿ ಹಾಕೋದ್ರಿಂದ ತುಂಬ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತತಿ ಅಂತ ಹೇಳಿ ನಾನು ಹಾಕೇನಿ ಇಲ್ಲಿ ಈಗ ಸ್ವಲ್ಪ ಹೊತ್ತು ಬೇಯಿಸಬೇಕು ಇದನ್ನ ಪ್ಲೇಟ್ ಮುಚ್ಚಿಟ್ಟು ಅಂದರೆ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ ಟೊಮ್ಯಾಟೋ ಎಲ್ಲ ಬೇಯಬೇಕು ಅಂದರೆ ಚೆನ್ನಾಗಿರ್ತತಿ ಇಲ್ಲಾಂದ್ರೆ ತಿನ್ನ ಮುಂದೆ ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಹಾಗಾಗಿ ಒಂದು 5 ನಿಮಿಷ ಈ ಥರ ನಾವು ಪ್ಲೇಟ್ ಮುಚ್ಚಿ ಬೇಯಿಸಬೇಕು ಈರುಳ್ಳಿ ಮತ್ತು ಟೊಮ್ಯಾಟೋ ಅದು ಒಗ್ಗರಣೆನ ನಂತರ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹಾಕೋಬೇಕಾಗ್ತತಿ ಈಗ ಮಕ್ಕಳು ಏನಾದರೂ ಕೇಳ್ತಿರ್ತಾರ ಸಾಯಂಕಾಲ ಹೊತ್ತು ಹಿಂಗೆ ಈ ಥರ ನಾವು ಬ್ರೆಡ್ ಒಗ್ಗರಣೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರ ಮಕ್ಕಳು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಸ್ವಲ್ಪ 1/2 ಟೀಸ್ಪೂನು ಅರಿಶಿನದ ಪುಡಿ ಗರಂ ಮಸಾಲ ಒಂದು ಸ್ವಲ್ಪ ಇದು ಖಾರದ ಪುಡಿ 1 ಟೀಸ್ಪೂನು ಖಾರದ ಪುಡಿ ಹಾಕಿದ್ದೆ ನಾನು ಈಗ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ಜಾಸ್ತಿ ಹಾಕೋಬೋದು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಟೊಮ್ಯಾಟೋ ಕೆಚಪ್ ಹಾಕಕತ್ತೀನಿ ಈಗ ನಾನು ಖಾರದ ಪುಡಿ ಗರಂ ಮಸಾಲ ಅರಿಶಿನದ ಪುಡಿ ಉಪ್ಪು ಹಾಕಿದೆ ಈಗ ನಾನು ಟೊಮ್ಯಾಟೋ ಕೆಚಪ್ ಹಾಕೋಣಕತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ಭಾಳ ಅಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು
ಭಾಳ ನೀರು ಹಾಕಿದ್ರೆ ಚೆನ್ನಾಗಿರಂಗಿಲ್ಲ. ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಅರ್ಧ ಲೋಟ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಡಬೇಕಿದ್ನ. ಹಾಂ ಈಗ ನೋಡಿರಿ ಈಗ ರೆಡಿ ಆಯ್ತಿದ್ದು. ಈಗ ಬ್ರೆಡ್ ನಾವು ಪೀಸ್ ಮಾಡಿಟ್ಟಿದ್ವಲ್ಲ ಆ ಬ್ರೆಡ್ ಹಾಕ್ಕೊಳಕತ್ತೀನಿ ನಾನು. ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಆಗಬೇಕು ಈ ಬ್ರೆಡ್ ಪೀಸು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಇದು ಸ್ಟೋ ಆನ್ ಐತೆ. ಈಗ ಸ್ವಲ್ಪ ಹೊತ್ತು ಈ ಥರ ನಾವು ಬಾಡಿಸ್ಕೊಂಡಾದ್ಮೇಲೆ ಸ್ಟೋ ಆಫ್ ಮಾಡಬೇಕು. ಒಗ್ಗರಣೆ ಎಲ್ಲ ಬ್ರೆಡ್ಡಿಗೆ ಹತ್ತಬೇಕು. ಈಗ ಗ್ಯಾಸ್ ಆಫ್ ಮಾಡಿಕೊಂಡೆ ನಾನು. ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ತುಂಬ ಟೇಸ್ಟಿ ಆಗಿರ್ತೈತಿ, ಒಂದು ಸಾರಿ ಮಾಡಿ ನೋಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಯಾರಾದರೂ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ ಪ್ರೆಸ್ ಮಾಡಿರಿ. ಇದರಿಂದ ನಾನು ಯಾವುದೇ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನೀವು ತಕ್ಷಣವೇ ನೋಡ್ಬೋದು, ಮಿಸ್ ಮಾಡದೆ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಗ್ರೂಪು ಫ್ಯಾಮಿಲಿ ಗ್ರೂಪಿಗೆ ಶೇರ್ ಮಾಡಿರಿ. ಈಗ ರೆಡಿ ಆಯ್ತು ನೋಡ್ಬೋದು ನೀವು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ಆಯಿತು ತಿನ್ನಕ್ಕೆ. ಸೂಪರಾಗಿರ್ತೈತಿ, ಮಕ್ಕಳು ಆಯಿತು ದೊಡ್ಡವ್ರಿಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ. ಅಷ್ಟೊಂದು ಚೆನ್ನಾಗಿರ್ತೈತಿ, ಒಂದು ಸಾರಿ ಮಾಡಿ ನೋಡಿರಿ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ. ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಟೇಸ್ಟು ಕೂಡ ಇರ್ತೈತಿ. ಒಂದು ಸಾರಿ ಮಾಡಿ ನೋಡಿ ಏನನ್ನಿಸ್ತೊಂದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಹ ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ, ಅಲ್ಲಿಯೇ ತನಕ ನಿಮ್ಮೆಲ್ಲರಿಗೂ ಬಾಯ್.